ಹೆಚ್ಚನಹಳ್ಳಿ ಹಾಗೂ ಸಮಸ್ತ ನಾಗರಿಕ ಬಂಧುಗಳಿಗೆ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ರಾಜರಾಜೇಶ್ವರಿ ನಗರದ ಕೆಂಚನಹಳ್ಳಿಯಲ್ಲಿರುವ ಪ್ರಸಿದ್ಧ ಆಂಜನೇಯ ದೇವಸ್ಥಾನದಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ಅದ್ಭುತವಾಗಿ ನಮ್ಮ ಆಂಜನೇಯನಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿನ ಅಧ್ಯಕ್ಷರು ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ನಮಸ್ಕಾರ. ನಮ್ಮ ಕೆಂಚನಹಳ್ಳಿ ಗ್ರಾಮದಲ್ಲಿ ಬಹಳ ವರ್ಷದಿಂದ ಪುರಾತನ ಕಾಲದಿಂದಲೂ ಆಂಜನೇಯ ದೇವಸ್ಥಾನ ಪ್ರಸಿದ್ಧಿ ಇದೆ. ಪ್ರತಿ ವರ್ಷದಿಂದ ಇಲ್ಲಿ ಈ ಬಾರಿ ಕೂಡ ಆಂಜನೇಯ ಪ್ರಯುಕ್ತ ವಿಶೇಷ ಅಲಂಕಾರ ಮಾಡಿದ್ದೇವೆ. ಆಂಜನೇಯ ಪ್ರತಿ ಸೇವೆ ಮಾಡಿದ್ದೇವೆ. ಎಲ್ಲ ಕರೆಗಳು ಈ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಧನ್ಯವಾದ. ಇಲ್ಲಿ ಅಧ್ಯಕ್ಷರು ಅಶೋಕ್ ಅವರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಲ್ಲರೂ ನಮಸ್ಕಾರ. ಕೆಂಚನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ನಮಸ್ಕಾರ. ಇದು ಅತಿ ಪುರಾತನವಾದ ದೇವಸ್ಥಾನ. ಎಲ್ಲ ಹಿರಿಯರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಮಾಡಿರುವಂತಹ ದೇವಸ್ಥಾನ, ಅತಿ ಪ್ರಸಿದ್ಧವಾದ ದೇವಸ್ಥಾನ. ಕೆಂಚನಹಳ್ಳಿ ಗ್ರಾಮಕ್ಕೆ ಆಂಜನೇಯ ಸ್ವಾಮಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ವರ್ಷ ಕಾರಣ ಆಯಿತು. ಈಗ ನಾವು ಅದೇ ವಿಜೃಂಭಣೆಯಿಂದ ಈ ದೇವಸ್ಥಾನದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲರೂ ನಮಸ್ಕಾರ. ನಮ್ಮ ಕೆಂಚನಹಳ್ಳಿ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರೆಲ್ಲರೂ ಇದ್ದಾರೆ ಇಲ್ಲಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹನುಮ ಜಯಂತಿ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಧನ್ಯವಾದಗಳು.